ಈಗ ನಿಮ್ಗೆಲ್ಲ ಏನೋ ಒಂದು ಗಿಫ್ಟ್ ಇದೆ, ಇನ್ನೂ ತನಕ ರಿವೀಲ್ ಮಾಡಲಿಲ್ಲ, ಸರ್ಪ್ರೈಸ್ ಆಗೇ ಇದೆ. ಬನ್ನಿ ಒಂದ್ಸಲ ಗಿಫ್ಟ್ ನೋಡೋಣ ಬನ್ನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ನಮ್ಮ ಚಾನಲ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾವು ಲಾಸ್ಟ್ ಟೈಮು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಮತ್ತು ಈ ಹೊಗೆವಡ್ಡಿ ಶ್ರೀ ಕೋಟೆ ವೀರಾಂಜನೇಯ ದೇವಸ್ಥಾನದ ವತಿಯಿಂದ ಒಂದಷ್ಟು ಕನ್ನಡ ಶಾಲೆಗಳಿಗೆ, ಅಂದರೆ ಬಡ ವಿದ್ಯಾರ್ಥಿಗಳು ಓದುವಂಥ ಕನ್ನಡ ಶಾಲೆಗಳಿಗೆ ಬರಹ ಪಠ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಈಗ ಅದೇ ಒಂದು ವಿಡಿಯೋವನ್ನು ನೋಡಿಕೊಂಡು ಒಬ್ಬರು ನನಗೆ ಕಾಲ್ ಮಾಡಿದ್ರು. ತಾನು ಕೂಡ ಏನಾದರೂ ಒಂದು ವಸ್ತುಗಳನ್ನು ಈ ಬಡ ಮಕ್ಕಳು ಓದುವಂಥ ಸ್ಕೂಲು ಕೊಡ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ನಾವು ಆಗಸ್ಟ್ 15 ಫಿಕ್ಸ್ ಮಾಡಿದ್ವಿ, ಆದರೆ ಅವತ್ತು ಆಗಸ್ಟ್ 15 ನಮಗೆ ಬರೋದಕ್ಕಾಗಲ್ಲ. ಸೊ ಇವತ್ತು ಆಗಸ್ಟ್ 19, ನಾನೀಗ ಭಟ್ಕಳದ ಒಂದು ಅತ್ಯಂತ ಹಳ್ಳಿಯಲ್ಲಿರುವಂಥ ಒಂದು ಶಾಲೆ ಇದು, ಹೆಂಜಲ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೆಂಜಲ ಅಂತ. ಇದೆಲ್ಲ ಹೆಂಜಲ ಹಳ್ಳಿ ಶಾಲೆ ಎಲ್ಲಿದೆ ನೋಡಿ, ಶಾಲೆ ಒಳಗಡೆ ಕರ್ಕೊಂಡೋಗ್ತೀನಿ. ಅದಾಗಲೇ ನಾವು ಮಕ್ಕಳು ಕೊಡುವಂಥ ವಸ್ತು ಎಲ್ಲ ತಗೊಬಂದು ಒಳಗಡೆ ಇಟ್ಟಿದ್ವಿ, ಮತ್ತು ಯಾರು ಕೊಡ್ತಾರನ್ನೋದು ಕೂಡ ನಾನು ಹೇಳ್ತೀನಿ. ಸ್ನೇಹಿತರೆ, ಇದು ಶಾಲೆ, ಹೆಂಜಲೆ ಶಾಲೆ ಇದು. ಇಲ್ಲಿಯ ಮೇಷ್ಟು ಸತೀಶ್ ಗೌಡ ಅಂತ, ಆ್ಯಕ್ಚುಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಇಲ್ಲಿ ಕಲಿಸ್ತಾ ಇದ್ದಾರೆ. ಆದರೆ ಸರ್ ನಮಸ್ತೆ. ಸರ್ ನಮಸ್ತೆ. ಹೆಸರು ಸತೀಶ್ ಗೌಡ ಅಂತ. ಸತೀಶ್ ಗೌಡ ಅಂತ. ಹೆಂಗಿದೆ ಸರ್ ಶಾಲೆ? ತುಂಬ ಹಳ್ಳಿ, ತುಂಬ ಹಳ್ಳಿ, ಮತ್ತೆ ಎಲ್ಲ ಮಕ್ಕಳ ಸಂಖ್ಯೆನೂ ಸರ್ ಕಡಿಮೆ ಇದೆ, ಯಾಕಂದ್ರೆ ಇರುವುದು ಒಂದು 40ರಿಂದ 45 ಮನೆ ಇದೆ. ಹೌದು ಹೌದು. ಮತ್ತೆ ಎಲ್ಲೋ ಇಲ್ಲಿ ಬೇರೆ ಕಡೆ ಏನಾದ್ರು ಪ್ರೈವೇಟ್ ಏನು ಶಾಲೆಗಳಿಲ್ಲ ಹತ್ರ? ಇಲ್ಲೂ ಇಲ್ಲ, ಸಾಧಾರಣ ಒಂದು 4-5 ಕಿಲೋಮೀಟರ್ ಅಂತ ಯಾವುದೂ ಇಲ್ಲ, ಆಚೆಗೆ ಹೋಗ್ಬೇಕು. ಮತ್ತೆ ಇದನ್ನ ಬಿಟ್ಟರೆ ಮತ್ತೆ ಎಲ್ಲೋ ಅವರಿಗೆ ಬೇರೆ ಕಡೆ ವ್ಯವಸ್ಥೆನೂ ಇಲ್ಲ. ಹೌದು. ಶಾಲೆಗೇನು ಎಲ್ಲ ಮೂಲಭೂತ ಸೌಕರ್ಯ ಎಲ್ಲದೂ ಇದೆ, ಎಲ್ಲವನ್ನು ಕನ್ವೆಂಟ್ ಮಾಡಿದ್ದಾರೆ, ಸಮಸ್ಯೆ ಇಲ್ಲ. ಮಕ್ಕಳ ಸಂಖ್ಯೆ ಕಮ್ಮಿ ಇರೋದ್ರಿಂದ, 1 ವರ್ಷ ಹೆಚ್ಚು ಕಮ್ಮಿ ಮಕ್ಕಳ ಸಂಖ್ಯೆ ಆಗೋದ್ರಿಂದ ಹೋದ ಸಲ ಒಬ್ಬರೇ ಸ್ಟಾಪ್, ಈ ಸಲ ಮತ್ತೊಂದು ಅಡಿಷನಲ್ ಆಗಿ ನಮ್ಮ ಎಷ್ಟೋ ಜನ ಮ್ಯಾನೇಜ್ ಮಾಡ್ಬೇಕಿತ್ತು, ಅಷ್ಟು ಕ್ಲಾಸ್ ಮಾಡ್ಬೇಕಿತ್ತು. ಹೋದ ವರ್ಷ 1 ವರ್ಷ ಕಷ್ಟ ಆಯ್ತು, ಈ ಸಲ ಮತ್ತೆ ಧರ್ಮಸ್ಥಳ ಟ್ರಸ್ಟ್ನವರು ಕೊಟ್ಟಿದ್ರಿಂದ ಯಾವುದೇ ರೀತಿ ಸಮಸ್ಯೆಗಳು ಇಲ್ಲ. ಹೌದು. ಮತ್ತೆ ಇಲ್ಲಿ SDMC ಅವರಾದ್ರೂ ಬಹಳಷ್ಟು ಸಹಕಾರ ಇರೋದ್ರಿಂದ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈಗ ದೊಡ್ಡ ಕಟ್ಟೆಯ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ, ವಾಲ್ ಸ್ಲೇಟ್ಗಳನ್ನು ಅವರೇ ಮಾಡಿದ್ದಾರೆ, ಗ್ರೌಂಡ್ ಲೆವೆಲಿಂಗ್ ಸಹಿತ ಹೋದ ವರ್ಷ SDMC ಅವರು ಮತ್ತು ಪಂಚಾಯತ್ ಅವರು ಸಹಕಾರದಲ್ಲಿ ಮಾಡಿದಾಗಿದೆ. ಬನ್ನಿ ಸರ್, ಮಾರುತಿ ಸರ್ ಬನ್ನಿ. ಒಟ್ಟು ಎಷ್ಟು ಜನ ಮಕ್ಕಳಿದ್ರಿ? ಮಕ್ಕಳು 13 ಇದ್ದಾರೆ. ಹೆಸರೆಂತ ಮಗ ನಿಂದು? ಎಷ್ಟನೇ ಕ್ಲಾಸ್ ನೀನು? 1ನೇ ಕ್ಲಾಸಾ? ನಿಮಗೆ ಈ ಮೇಡಮ್ ಇದ್ದಾರಲ್ಲ, ಇವರು ಇನ್ನೂ ಒಂದು ಗಿಫ್ಟ್ ಕೊಡುವ ಅಂತ ಬಂದವ್ರೆ, ಅದು ಆಮೇಲೆ ಹೇಳುವಲ್ಲ ಯಾವುದಂತ. ಇವ್ರ ಹೆಸರೆಂತ ಗೊತ್ತಾ? ಬನ್ನಿ ಮೇಡಮ್, ಇಲ್ಲಿ ಬನ್ನಿ ಬನ್ನಿ. ಕೊನೆಯ ಶಾಲೆಗಳು ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನ ಅದು ಮನಗಂಡು ನಮ್ಮ ಶಾಲೆಗೆ ಮಕ್ಕಳಿಗೆ ಏನಾದರೂ ಒಂದು ಕೊಡಬೇಕು, ಬಡ ಮಕ್ಕಳಿಗೆ ಏನಾದರೂ ಒಂದು ಸಹಾಯ ನಮ್ಮಿಂದ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನ್ಯೂಸ್ ಚಾನೆಲ್ ವರದಿಗಾರರು ನಮ್ಮ ಶಾಲೆಗೆ ಬಂದಿದ್ದಾರೆ. ಮಾರುತಿ ಸರನ್ನ ಹಾಗೂ ನಯನ ಮೇಡಮ್ ಅವರನ್ನು, ಈಶ್ವರ್ ನಾಯ್ಕರನ್ನು ನನ್ನ ಶಾಲೆ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ, ನಯನ ಮೇಡಮ್ ಅವರು ಇವರೆಲ್ಲರೂ ಸೇರಿ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಏನೋ ಒಂದನ್ನು ಕೊಡಬೇಕು. ಯಾರೇ ಮಕ್ಕಳಿಗೆ ಕಷ್ಟ ಆಗತ್ತಲ್ಲ ಓದಕ್ಕೆ, ಅಂಥವ್ರು ಯಾರೇ ಇದ್ರು ನಮ್ಗೊಂದು ಮಾತು ತಿಳಿಸಿ ಸರ್. ಹಾಂ, ಕಷ್ಟ ಇದ್ರೆ ನಾವು ಬಂದು ನಮ್ಮ ಕೈಲಿ ಅದು ಸಹಾಯ ನಾವು ಮಾಡ್ತೀವಿ. ದೊಡ್ಡ ಪ್ರಮಾಣ ಮಾಡೋಕ್ಕಾಗಲಿಲ್ಲ ಅಂದ್ರೂ ಚಿಕ್ಕ ಪ್ರಮಾಣದಲ್ಲಿ ನಾವು ಮಾಡ್ಕೊಡ್ತೀವಿ. ನಾವು ಒಂದು ಶಾಲೆ ಮಕ್ಕಳಿಗೆ ಒಂದು ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿಗೆ ಬಂದ್ವಿ. ಆದರೆ ಇಲ್ಲಿಂದು ಮಕ್ಕಳದ್ದು ಸ್ಕೂಲ್ ಬಸ್ ಇಲ್ಲ, ಅದೆಲ್ಲ ನೋಡಿದರೆ ತುಂಬ ಬೇಜಾರಾಗುತ್ತದೆ. ಈ ಮಕ್ಕಳು ಚೆನ್ನಾಗಿ ಓದಲಿ ಅನ್ನೋದೇ ನಮ್ಮ ಆಸೆ. ಅಷ್ಟು ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಇದರ ನಾವು ಲಾಸ್ಟ್ ಟೈಮು ನಿಮಗೆಲ್ಲ ಯಾವುದು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಅಂತ, ಮತ್ತು ಕೋಟಿ ವೀರಾಂಜನೇಯ ದೇವಸ್ಥಾನದ ಟ್ರಸ್ಟ್ ಅನಂತ ನಾಯ್ಕರವರು ಪಠ್ಯವನ್ನು, ಬರಹ ಪಠ್ಯವನ್ನು ವಿತರಣೆ ಮಾಡಿದರು. ಆ ಸಂದರ್ಭದಲ್ಲಿ ಅವ್ರದೆಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೆ ಮಕ್ಕಳೇ. ಆವಾಗ ಆ ವಿಡಿಯೋ ನೋಡಿದವ್ರು ನಿಮಗೂ ಕೊಟ್ಟರಲ್ಲ ಆ ಬುಕ್ಕೆಲ್ಲ, ಅವರು ಇಲ್ಲಿ ಬಂದು ಕೊಟ್ಟಿದ್ದಾರಲ್ವಾ? ಹೌದು. ಆ ವಿಡಿಯೋ ನೋಡಿದಂಥ ನಯನ ಬಾಂದೇಕರ್ ಅಂತ, ಆ್ಯಕ್ಚುಲಿ ಇವರು ತುಮಕೂರು ಮೂಲದವರು, ಯಲ್ಲಾಪುರ ಇವರ ತವರು.
ಅವರು ಹಸ್ಬೆಂಡು ಬಸ್ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ, ಮತ್ತು ಇವರು ಬಸ್ ಸ್ಟ್ಯಾಂಡಲ್ಲಿ ಪಾರ್ಕಿಂಗ್ ಆ ಥರದ ಒಂದು ಬಿಸ್ನೆಸ್ ಅಲ್ಲ ಅವರ. ಜೊತೆಗೆ ಇವರಿಗೆ ಗೋಕರ್ಣದಲ್ಲಿ ಒಂದು ಲಾಡ್ಜ್ ಮತ್ತು ರೆಸಾರ್ಟ್ ಮೇಡಮ್, ಒಂದು ರೆಸಾರ್ಟ್ ಇದೆ. ಇವರು ನನಗೊಂದು ಕಾಲ್ ಮಾಡಿದ್ರು ಸರ್. ಕಾಲ್ ಮಾಡಿದವರು ಬಡ ಮಕ್ಕಳು, ಅಂದರೆ ರಿಮೋಟ್ ಏರಿಯಿಂದ ಹಳ್ಳಿ ಪ್ಲೇಸಲ್ಲಿರುವಂಥ ಶಾಲೆಗಳಲ್ಲಿ ಯಾವುದೋ ಒಂದು ಶಾಲೆ ಇದ್ರೆ ಹೇಳಿ ಅಂತ ಒಂದು ಶಾಲೆಗೆ ನಾನು ಆಗಸ್ಟ್ 15ಕ್ಕೆ ಒಂದು ಅಂಕ ಎಲ್ಲಾದ್ರು ಹೆಲ್ಪ್ ಮಾಡ್ತೀನಿ ಅಂತ. ದೊಡ್ಡ ಪ್ರಮಾಣದಲ್ಲಿ ಏನೋ ಮಾಡೋಕ್ಕಾಗಲಿ, ತಮ್ಮ ಕೈಯಲ್ಲಾದ್ದು ಒಂದು ಚಿಕ್ಕ ಹೆಲ್ಪ್ ಮಾಡ್ಬೇಕು ಸರ್ ನಾನು ಅಂತ ಹೇಳಿದೆ. ಸೊ ಮೊನ್ನೆ ಆಗಸ್ಟ್ 15ಕ್ಕೆ ಬರೋಕ್ಕಾಗಲಿಲ್ಲ, ಇವತ್ತು ಆಗಸ್ಟ್ 19ಗೆ ಮೇಡಮ್ ಹೋಗೋಣ ಅಂತ ಹೇಳಿದ್ರು, ನಾವು ಆ ಪ್ರಕಾರವಾಗಿ ಇಲ್ಲಿ ಬಂದಿದ್ದೆ. ಈಗ ನಿಮಗೆಲ್ಲ ಏನೋ ಒಂದು ಗಿಫ್ಟ್ ಇದೆ, ಇನ್ನೂ ತನಕ ರಿವೀಲ್ ಮಾಡಲಿಲ್ಲ, ಸರ್ಪ್ರೈಸ್ ಆಗೇ ಇದೆ. ಬನ್ನಿ ಒಂದ್ಸಲ ಗಿಫ್ಟ್ ನೋಡೋಣ ಬನ್ನಿ ಸರ್. ದೊಡ್ಡ ವಸ್ತು ಅಲ್ಲ, ಬಟ್ ನಿಮಗೆಲ್ಲ ಖುಷಿ ಕೊಡ್ತದೆ, ವಿದ್ಯಾರ್ಥಿಗಳಾದ ನಿಮಗೆ ಇದು ಖುಷಿ ಕೊಡ್ತದೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಗೆ ಇವತ್ತು ತಂದಿರೋ ವಸ್ತು ಅಂತ ಹೇಳಿದ್ರೆ ಕಂಪಾಸ್ ಬಾಕ್ಸ್ ಎಲ್ರಿಗೂ ಅಗತ್ಯ ಅಲ್ಲ, ತೀರಾ ಅಗತ್ಯ ಬೇಕಲ್ವಾ ಕಂಪಾಸ್ ಬಾಕ್ಸು. ಈ ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ ಸ್ಕೇಲ್ ಆಗಲಿ ಅಥವಾ ಕೋನ ಮಾಪಕ, ತ್ರಿಭುಜ್, ತ್ರಿಜ್ಯ, ಸೊ ಇಷ್ಟು ವಸ್ತು ಇದ್ರೊಳಗಿದೆ. ಬನ್ನಿ ಸರಿ ನಾನು ತಕ್ಕ ಕೊಡ್ತೇನೆ, ನಿಮ್ಗೆ ಕೊಡಿ. ಒಬ್ಬೊಬ್ಬರೇ ಬನ್ನಿ ಮಕ್ಕಳ ಹಂಗೆ ಒಬ್ಬರೇ ತಗೋಗಿ ಆಯ್ತಾ? ಆಯ್ತು. ನಮಸ್ಕಾರ ಮಾಡಿದ್ರೆ ಕಾಲ್ ಬಾ, ನೀನು ಕಾಲ್ ನಮಸ್ಕಾರ ಮಾಡಲ್ಲ. ಓಕೆ ಓಕೆ ಓಕೆ. ನೆಕ್ಸ್ಟ್ ಬನ್ನಿ, ರೈಟ್ ಬನ್ನಿ ಸರ್, ನೀವು ಬನ್ನಿ ಒಂದು ಕೊಟ್ಟೆ. ಈಗ ಕೊಟ್ಟಿರೋದು ಖುಷಿ ಆಯ್ತಾ? ಮತ್ತೆ ಎಲ್ಲ ಮಕ್ಕಳು ಚಂದ ಓದ್ಬೇಕು, ಹಳ್ಳಿ ಶಾಲೆ ಅದು ಬಹಳ ಖುಷಿಯಾಗಿ. ನಿಮ್ಮ ಹೆಸರು ಎಂತ ಮಗ? ನಾಗಶ್ರೀ. ನಿನ್ ಕಂಪಾಸ್ ತೋರಿಸ್ಲಲ್ಲ ನಂಗೆ, ಒಳಗಡೆ ಏನುಂಟು? ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೆಂಜಲ್ ಸ್ಕೂಲ್ಗೆ ಬಂದು, ಹೆಂಜಲ್ ಸರ್ಕಾರಿ ಪ್ರಾಥಮಿಕ ಶಾಲೆ, ಇದು ಕಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ನಯನಾ ಮೇಡಮ್ ಅವರು ತಮ್ಮ ಕೈಲಾದಂಥ ಒಂದು ಚಿಕ್ಕ ಸಹಾಯವನ್ನು ಈ ಸ್ಕೂಲ್ ಮಕ್ಕಳು ಮಾಡಿದ್ದಾರೆ. ಅಂದರೆ ಇದರ ವಿಡಿಯೋದ ಉದ್ದೇಶ ಇಷ್ಟೇ, ಇಂಥ ಶಾಲೆಗಳಿಗೆ ಅಥವಾ ಬಡ ಮಕ್ಕಳಿಗೆ ಎಲ್ಲರ ಕೈಯಿಂದಲೂ ಈ ಸ್ವಲ್ಪ ಹಣವಂತರು ಅಥವಾ ಸ್ಥಿತಿವಂತರು ಚಿಕ್ಕ ಚಿಕ್ಕ ಹೆಲ್ಪ್ ಮಾಡಿದ್ರು ಕೂಡ ಅವ್ರಿಗೆ ದೊಡ್ಡ ಉಪಕಾರ ಆಗುತ್ತೆ. ಅದು ಲೋಕದ ಕಣ್ಣಿಗೆ ತುಂಬ ಚಿಕ್ಕ ವಸ್ತು ಆಗಿರ್ಬೋದು, ಆದರೆ ಮಕ್ಕಳ ಕಣ್ಣಿಗಿದೆಯಲ್ಲ ಅದು ತುಂಬ ಬೆಲೆ ಬಾಳುವ ಮತ್ತು ಬೆಲೆ ಕಟ್ಟಲಾಗದಂಥ ಒಂದು ವಸ್ತು. ಸ್ಥಿತಿವಂತರು ಈ ಥರ ಎಲ್ಲರೂ ಹೆಚ್ಚು ಹೆಚ್ಚಾಗಿ ಹೆಲ್ಪ್ ಮಾಡಲಿ, ಆ ಮೂಲಕ ಬಡ ಮಕ್ಕಳಿಗೆ ಒಂದಷ್ಟು ಅನುಕೂಲ ಆಗಲಿ ಅನ್ನೋದು ನಮ್ಮ ಈ ವಿಡಿಯೋದ ಉದ್ದೇಶ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.